ಆ ಸಾಹೇಬನಿಗೆ ಹುಸೇನ್ ಉಸ್ತಾ ಎಂದೇ ಹೆಸರಾಗಿತ್ತು. ನಾನು ಸಾಹೇಬರ ಹತ್ತಿರಕ್ಕೆ ಸರಿದು ಪುಸ್ತಕವನ್ನೊಮ್ಮೆ ನೋಡಿದೆ. ಅದು ಉದ್ಯೋಗ ಪರ್ವದ ಒಂದು ಸಂಧಿ. ನನಗೆ ಇದ್ದಕ್ಕಿದ್ದಂತೆ ಆ ಸಾಹೇಬರಲ್ಲಿ ಏನೋ ಒಂದು ಅನಿರ್ವಚನೀಯವಾದ ಬಾಂಧವ್ಯ ಉಂಟಾಯಿತು. ಅವರು ನನಗೆ ಬಸ್ಸಿನಲ್ಲಿ ಕುಳಿತಿದ್ದ ಉಳಿದ ಎಲ್ಲರಿಗಿಂತ ಹೆಚ್ಚು ಪ್ರಿಯವಾಗಿ ತೋರಿದರು. ಜಾತಿ ಭಾಷೆ ಪ್ರಾಂತ್ಯಗಳ ಗೊಂದಲದಲ್ಲಿ ನಮ್ಮನ್ನು ಮುಸುಕಿರುವ ಅಂಧಕಾರದಲ್ಲಿ ಒಂದು ಮಿಂಚು ಕೊಳದಂತೆ ಆಯಿತು. ಹೇಗಾದರೂ ಮಾಡಿ ಆತನನ್ನು ಮಾತನಾಡಿಸಬೇಕು ಎಂದು ನಾನು ನಿಮಗೆ ಕನ್ನಡ ಬರುತ್ತದೆಯೇ ಎಂದು ಕೇಳಿದೆ. ಆತ ಹೌದು, ನಾನು ಕನ್ನಡ ಕಲಿತಿದ್ದು 3ನೇ ತರಗತಿವರೆಗೆ, ಆದರೆ ಅದರಿಂದಲೇ 30 ವರ್ಷ ನಿಭಾಯಿಸಿದೆ. ನಿನ್ನೆ ನನಗೆ ನಿವೃತ್ತಿ ಆಯಿತು ಎಂದರು. ನಾನು ಯಾವ ಕೆಲಸದಿಂದ ನಿವೃತ್ತರಾದಿರಿ ಎಂದು ಕೇಳಿದೆ. ಆತ ಪ್ರೈಮರಿ ಶಾಲಾ ಉಪಾಧ್ಯಾಯ ವೃತ್ತಿಯಿಂದ ಹೇಳಿದರು. ಕನ್ನಡ ಉಪಾಧ್ಯಾಯರಾಗಿಯೋ ಉರ್ದು ಉಪಾಧ್ಯಾಯರಾಗಿಯೋ? ಕನ್ನಡ ಉಪಾಧ್ಯಾಯರಾಗಿ. ಹಾಗಾದರೆ ನಿಮಗೆ ಉರ್ದು ಬರುವುದಿಲ್ಲವೇ? ಸಾಹೇಬರು ಶುಭ್ರವಾದ ಗಡ್ಡವನ್ನು ನೀಡಿಕೊಳ್ಳುತ್ತಾ ಹೀಗೆ ಹೇಳಿದರು. ನಾನು ಕಲಿತಿದ್ದು ಉರ್ದು, ಕಲಿಸಿದ್ದು ಕನ್ನಡ. ನನಗೆ ಅವರು ತಮ್ಮ ಕಥೆಯನ್ನು ಪೂರ್ತಿ ಹೇಳುವುದಕ್ಕೆ ಮುಂಚಿತವಾಗಿ ಎಲ್ಲಿ ಹಿಡಿದು ಹೋಗಿಬಿಡುವರು ಎಂಬ ಕಾತರ. ಹೇಳಿ ಹೇಳಿ ಎಂದು ಆತುರಿಸಿದೆ. ಸಾಹೇಬರು ಮತ್ತೆ ಪ್ರಾರಂಭಿಸಿದರು. ಆಗ ನಮ್ಮ ಊರಿನಲ್ಲಿ ಉರ್ದು ಶಾಲೆ ಇರಲಿಲ್ಲ. ನಮ್ಮ ತಂದೆಯವರಿಗೆ ಉರ್ದು ಓದಲು ಬರೆಯಲು ಬಾರದು. ನಮ್ಮೂರಿನಲ್ಲಿ ನಮ್ಮವರ ಇನ್ನೂ ಅನೇಕ ಸಂಸಾರಗಳಿದ್ದವು. ಆದರೆ ಅವರಾರಿಗೂ ಉರ್ದುವನ್ನ ಓದುವುದಕ್ಕಾಗಲಿ ಬರೆಯುವುದಕ್ಕಾಗಲಿ ಬರುತ್ತಿರಲಿಲ್ಲ. ನನ್ನ ಬಾಲ್ಯದಲ್ಲಿ ನಮ್ಮ ಹಳ್ಳಿಯಲ್ಲಿಯೇ ಒಬ್ಬ ಯಕ್ಷಗಾನದಲ್ಲಿ
ಒಳದಂತೆ ಹಾಯಿತು. ನೋಡಿ ನೋಡಿ ಹೇಳಿದ
ಆಶ್ಚರ್ಯ ಆಗುತ್ತೆ. ನೀವು ಕನ್ನಡ ಉಪಾಧ್ಯಾಯರಾಗಿ ಕನ್ನಡವನ್ನು ಬೋಧನೆ ಮಾಡ್ತಾ ಇದ್ರಾ? ನೀವು ಉರ್ದು ಬೋಧನೆ ಮಾಡ್ತಾ ಇದ್ರೆ ಕಲ್ಕೊಂಡಿದ್ನಲ್ಲ ನಾನು. ಮೂರನೇ ಕ್ಲಾಸ್ ಅವರು ಓದ್ಬಿಟ್ಟು 30 ವರ್ಷ ನಿಭಾಯಿಸಿದ್ರಂತೆ ಅವರು ಮೌರ್ಯವರು. ನೋಡಿ ಹೇಳ್ತಾ ಇದ್ದಾರೆ ಅವರು ಶುದ್ಧವಾದ ಗಡ್ಡ ನೀಡ್ಕೊಳ್ತಾ ಹೇಳ್ತಾರೆ, ನನಗೆ ಅವರು ತಮ್ಮ ಕಥೆಯನ್ನು ಪೂರ್ತಿ ಹೇಳುವುದಕ್ಕೆ ಮುಂಚಿತವಾಗಿ ಎಲ್ಲಿ ಇಳಿದು ಓದು ಬಿಡುವರು ಎಂಬಕ್ಕಾದರ ನಿಮಗೆ ಏನಾದರೂ ಮಾಡಿ ಅವ್ರ ಬಗ್ಗೆ ತಿಳ್ಕೊಬೇಕು ಅನ್ನೋ ಅಂದ್ರೆ ಅವಸರ ಇರುತ್ತೆ. ಯಾಕಂದ್ರೆ ಅವಸರ ಇರುತ್ತೆ, ಅದಕ್ಕೂ ಮುಂಚೆ ಎಲ್ಲಿದ್ವು ಅವ್ರು ಸ್ಟಾಪ್ ಬಂದು ನಿಂತ್ಬಿಟ್ಟು ಹೊರಟೋಗ್ತಾರೋ ಅಂತ ಬಂದ್ಬಿಟ್ಟು ಅವ್ರಿಗೆ ಗಾಬರಿ ಆಗ್ತಾ ಇದೆ. ಹೇಳಿ ಹೇಳಿ ಎಂದು ಆಕರಿಸಿದೆ ಅಂದ್ರೆ ಅವಸರ ಪಡ್ತಾರೆ. ಹೇಳಿ ಹೇಳಿ ಅಂದ್ಬಿಟ್ಟು ಅವಸರ ಮಾಡ್ತಾರೆ. ಯಾರು ಅವಸರ ಮಾಡ್ತಾರದು? ಗೌರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರು. ಸಾಹೇಬರು ಮತ್ತೆ ಪ್ರಾರಂಭಿಸಿದ್ರು. ಸಾಹೇಬರು ಮತ್ತೆ ಹೇಳೋದಕ್ಕೆ ಪ್ರಾರಂಭಿಸ್ತಾರೆ. ಆಗ ನಮ್ಮ ಊರಿನಲ್ಲಿ ಉರ್ದು ಶಾಲೆ ಇರಲಿಲ್ಲ. ಹುಸೇನ್ ಸಾಬ್ ಅಂತ ಹೇಳಿದ್ನಪ್ಪ ಕನ್ನಡ ಮೌಲ್ವಿ, ಅವರ ಒಂದು ಊರಿನಲ್ಲಿ ಯಾವ ಶಾಲೆ ಇರಲಿಲ್ಲ? ಉರ್ದು ಶಾಲೆ ಇರಲಿಲ್ಲ. ನನ್ನ ತಂದೆಯವರಿಗೂ ಉರ್ದು ಓದಲು ಬರೆಯಲು ಬರುವುದಿಲ್ಲ ಅಂದ್ರೆ ನೋಡಿ ಈ ಕನ್ನಡ ಮೌಲ್ವಿಯವರ ತಂದೆಯವರಿಗೆ ಉರ್ದು ಓದೋದಕ್ಕೂ ಬರ ಮತ್ತೆ ಬರೆಯೋದಕ್ಕೂ ಬರ್ತಾ ಇಲ್ಲಂತೆ. ಯಾಕೆಂದ್ರೆ ಆ ಊರಿನಲ್ಲಿ ಉರ್ದು ಶಾಲೆನೇ ಇರಲಿಲ್ಲ. ನಮ್ಮವರ ಇನ್ನೂ ಅನೇಕ ಸಂಸಾರಗಳಿದ್ದವು, ಆದರೆ ಅವರಾಗಿ ಉರ್ದುವುದನ್ನ ಓದುವುದಕ್ಕಾಗಲಿ ಬರೆಯುವುದಕ್ಕಾಗಲಿ ಬರ್ತಾ ಇಲ್ಲ. ಅವ್ರ ತರನೇ ಅವರ ಒಂದು ಮನೆತನಗಳು ತುಂಬಾ ಸಂಸಾರಗಳಲ್ಲಿ ವಾಸವಾಗುತ್ತಂತೆ. ಅವರಿಗೂ ಸಹ ಉರ್ದು ಓದುವುದಕ್ಕಾಗಲಿ ಬರೆಯುವುದಕ್ಕಾಗಲಿ ಬರ್ತಾ ಇಲ್ಲ. ಯಾಕಂತಂದ್ರೆ ಅವ್ರ ಶಾಲೆನೇ ಇರಲಿಲ್ಲ, ಉರ್ದು ಶಾಲೆನೇ ಇರಲಿಲ್ಲ. ಮತ್ತೆ ನಾವು ಇಲ್ಲಿ ಅವ್ರು ಬರೆಯೋದನ್ನ ಓದೋದನ್ನ ಕಲಿಯೋದಕ್ಕೆ ಸಾಧ್ಯ? 6 ಮೈಲಿ ದೂರದ ಹಳ್ಳಿಯಲ್ಲಿ ಒಂದು ಉರ್ದು ಶಾಲೆ ಇತ್ತು. ಎಷ್ಟು ಮೈಲಿ ದೂರದಲ್ಲಿತ್ತು? 6 ಮೈಲಿ ದೂರದಲ್ಲಿ ಇದ್ದಂತೆ. ಯಾವ ಶಾಲೆ? ಉರ್ದು ಶಾಲೆ. 6 ಮೈಲಿ ದೂರ ಅಂತಂದ್ರೆ ಮಕ್ಕಳಿಗೆ ಹೋಗೋಕೆ ಬರೋದಕ್ಕೆ ತುಂಬಾ ತೊಂದರೆ ಆಗುತ್ತೆ. ಅಲ್ಲಿ ಉಪಾಧ್ಯಾಯರು ವಾರದಲ್ಲಿ 2 ದಿನ ಅಂದ್ರೆ ಶನಿವಾರ ಭಾನುವಾರ ನಮ್ಮ ಮನೆಗೆ ಬಂದು ನನಗೆ ಉರ್ದು ಪಾಠವನ್ನು ಹೇಳುವಂತೆ ನಮ್ಮ ತಂದೆ ಒತ್ತು ಮಾಡಿದ್ರು. ನೋಡಿ ಈ 6 ಮೈಲಿನಿಂದ ಶಿಕ್ಷಕರು ಬರ್ತಾ ಇದ್ದಂತೆ. ಯಾರ ಮನೆಗೆ ಬರ್ತಾ ಇದ್ದಂತೆ? ಕನ್ನಡ ಮೌಲ್ವಿ ಹುಸೇನ್ ಸಾಬ್ ಇರ್ತಾರಲ್ವ ಅವರ ಮನೆಗೆ ಬಂದು ಶನಿವಾರ ಮತ್ತೆ ಭಾನುವಾರ, ಶನಿವಾರ ಮತ್ತೆ ಮತ್ತು ಭಾನುವಾರ ಸಾಕಂಡ ಸಂಡೆ ಬಂದ್ಬಿಟ್ಟು ಉರ್ದು ಪಾಠವನ್ನು ಹೇಳ್ಕೊಡ್ತಾ ಇದ್ದಂತೆ. ಯಾಕೆ? ಹುಸೇನ್ ಸಾಬ್ ಅವ್ರಿಗೆ ಉರ್ದು ಪಾಠವನ್ನ ಹೇಳ್ಕೊಡ್ತಾ ಇದ್ರಂತೆ. ಆ ಉಪಾಧ್ಯಾಯರು ಬುದ್ಧಿವಂತರು, ನಾನು ಉರ್ದುವನ್ನ ಬೇಗ ಬೇಗ ಕಲಿತೆ ಎಂದ್ರು. ನೋಡಿ ನನ್ಗೆ ಉರ್ದು ಪಾಠನ ಹೇಳ್ಕೊಡಕ್ ಬರ್ತಾ ಇದ್ರಲ್ವ ಟೀಚರು, ಅವ್ರು ತುಂಬಾ ಬುದ್ಧಿವಂತರು, ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾ ಇದ್ರು. ಅದಕ್ಕೆ ನಾನು ಏನ್ ಮಾಡಿದೆ, ಉರ್ದುವನ್ನ ಅತಿ ವೇಗವಾಗಿ ಕಲಿತು ಬಿಟ್ಟೆ ಅಂತಂದ್ಬಿಟ್ಟು ಯಾರು ಹೇಳ್ತಾ ಇದ್ದಾರೆ? ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರಿಗೆ ಹುಸೇನ್ ಸಾಬ್ ಅವರು ಹೇಳ್ತಾ ಇದ್ದಾರೆ. ನಾನು ಭಾರತದ ಕಥೆ ನಿಮಗೆ ಪೂರ್ತಿ ಒಪ್ಪುತ್ತದೆಯೇ? ನಿಮ್ಮ ಧರ್ಮ ನಂಬಿಕೆಗೆ ವಿರೋಧವಾದದ್ದು ಅದರಲ್ಲಿ ಏನು ಇಲ್ಲವೇ ಎಂದು ಕೇಳಿದೆ. ನೋಡಿ ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರು ಹುಸೇನ್ ಸಾಬ್ ಅವರು ಕೇಳ್ತಾ ಇದ್ದ ಕನ್ನಡ ಮೊದಲೇ ಅವರಿಗೆ ಕೇಳ್ತಾ ಇದ್ದಾರೆ, ನೀವು ಇಷ್ಟೊಂದು ಧರ್ಮಗಳನ್ನ ಗ್ರಂಥಗಳನ್ನ ಎಲ್ಲ ಓದ್ತಾ ಇದ್ದೀರಲ್ವಾ, ನೀವು ಮುಸ್ಲಿಂ ರಾಜ್ಯದಲ್ಲಿ ಸಹ ಕನ್ನಡದ ಪುಸ್ತಕಗಳನ್ನ ಕನ್ನಡದ ಮಹಾ ಗ್ರಂಥ ಹಿಂದೂ ಧರ್ಮದ ಮಹಾ ಗ್ರಂಥಗಳನ್ನು ಓದ್ತಾ ಇದ್ದೀರಲ್ವಾ, ನಿಮ್ಮ ಧರ್ಮ ನಂಬಿಕೆಗೆ ಏನಾದ್ರೂ ನಮ್ಮ ಒಂದು ಧರ್ಮ ಗ್ರಂಥದಲ್ಲಿ ವಿರೋಧವಾದದ್ದು ಏನಾದ್ರೂ ಇದೆಯಾ ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ಸಾಹೇಬ್ ಏನ್ ಹೇಳ್ತಾ ಇದ್ದಾರೆ ನೋಡಿ, ಇದು ಧರ್ಮದ ಕಥೆ ಅರ್ಥ ಆಗ್ತಾಯ್ಯಾ, ಇದು ಧರ್ಮದ ಕಥೆ, ಎಲ್ಲಾ ಮತಗಳನ್ನ ನಾವು ವ್ಯಾಸಂಗ ಮಾಡ್ಬೇಕು, ಇಲ್ಲಿ ಆ ಮತ ಈ ಮತ ಅನ್ನೋ ಭೇದ ಭಾವ ಮಾಡಬಾರ್ದು. ಎಲ್ಲಾ ಮತಗಳನ್ನು ನಾವು ಏನ್ ಮಾಡ್ಬೇಕು? ಅಭ್ಯಾಸ ಮಾಡ್ಬೇಕು. ಎಲ್ಲಾ ಮತಗಳು ಇರ್ಬೇಕು, ಎಲ್ಲಾ ಧರ್ಮ ಗ್ರಂಥಗಳು ಮತಗಳು ಎಲ್ಲ ಇರ್ಬೇಕು. ಇಲ್ಲದಿದ್ದರೆ ಜಗತ್ತು ರಸ